ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆಗಿರುವಂಥ ಫ್ರಾಕ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ 1 ಮೀಟರಷ್ಟು ಲೈನಿಂಗ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಅದನ್ನು ಮಧ್ಯಭಾಗಕ್ಕೆ ಮಡಚಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದು 1 ಮೀಟರಷ್ಟು ಕ್ಲಾತ್ ಸ್ನೇಹಿತರೆ. ಸೊ ನಾನು ತೋರಿಸ್ತಾ ಇರುವಂಥ ಫ್ರಾಕ್ ಕಟ್ಟಿಂಗ್ ಬಂದುಬಿಟ್ಟು 2-3 ವರ್ಷ ಅಥವಾ 1.5 ವರ್ಷದಿಂದ 3 ವರ್ಷದ ಮಕ್ಕಳಿಗೆ ಸ್ಟಿಚ್ ಮಾಡ್ತಾ ಇರೋದು ಅಥವಾ ಕಟ್ ಮಾಡ್ತಾ ಇರುವಂಥ ಫ್ರಾಕು. ಸೊ ಇಲ್ಲಿ ನಾನು 1 ಮೀಟರ್ನ ಅರ್ಧಕ್ಕೆ ಫೋಲ್ಡ್ ಮಾಡಿದಾಗ ಒಂದು 15 ಇಂಚು ಸಿಗುತ್ತೆ ಸ್ನೇಹಿತರೆ. ನನಗೆ ರೆಡಿ ಬಂದು 16 ಬೇಕು, ಲೈನಿಂಗ್ 15 ಇದ್ದರೂ ಓಕೆ, ವರ್ಜಿನಲ್ ಕ್ಲಾತ್ 16 ಇದ್ದರೆ ಸರಿ ಹೋಗುತ್ತೆ. ಸೊ ಈ ರೀತಿಯಾಗಿ ಮಧ್ಯಭಾಗಕ್ಕೆ ಮಡಚಿರೋದನ್ನು ಈ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಲೆಂತ್ ಏನು ಜಾಸ್ತಿ ಬೇಕಾಗಲ್ಲ. ಸೊ ನಿಮ್ಮ ಮಕ್ಕಳಿಗೆ ಅಳತೆ ನೋಡಿಕೊಂಡು ನೀವು ತೊಗೋಬೇಕಾಗುತ್ತೆ. ಸೊ ಅಂದಾಜು ಇಷ್ಟಾದರೆ ಸಾಕು, 15 ಇಂಚಷ್ಟು ಲೆಂತ್ ಇದ್ದರೆ ಸಾಕು. ಸೊ ಇದು ಬಂದುಬಿಟ್ಟು ಒರ್ಜಿನಲ್ ಕ್ಲಾತು. ಸೊ ಇದ್ರ ಮೇಲೆ 1 ಇಂಚು ಜಾಸ್ತಿ ಇರಬೇಕು. ಸೊ ಇದು 15 ಇದೆಯಲ್ವಾ, ರೆಡಿ ಬಂದು ನಮಗೆ 15 ಬೇಕು, 16 ತೊಗೊಂಡ್ರೆ ಓಕೆ. ಸೊ ಇದನ್ನು ಈ ರೀತಿಯಾಗಿ ಉದ್ದವಾಗಿ ಕಟ್ ಮಾಡ್ಕೋಬೇಕು. ಸೊ ಇದು ಬಂದು ಬಾಟಮ್ಮು. ಫ್ರಾಕ್ ಅನ್ನೋದು ತುಂಬಾ ಈಸಿಯಾಗಿ ಕಟ್ಟಿಂಗ್ ಮಾಡ್ಕೋಬೋದು, ಹಾಗೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಸೊ ನೀವು ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದನ್ನು ಎತ್ತಿಟ್ಕೋಬೇಕು. ಸೊ ಈ ಕ್ಲಾತು ಅಷ್ಟೇ ನಾನು 1 ಮೀಟರಷ್ಟು ತೊಗೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ. ಆ್ಯಂಡ್ ಇದು ಬಂದುಬಿಟ್ಟು ಟಾಪ್ ಕಟ್ಟಿಂಗು, ಮೇಲ್ಭಾಗ ಏನಿದೆಯೋ ಅದಕ್ಕೆ. ಸೊ ನಾನು 1/2 ಮೀಟರ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ಈ 1/2 ಮೀಟರಲ್ಲೇ ನಮಗೆ ಲೈನಿಂಗು ವಿತ್ ಒರಿಜಿನಲ್ ಪೀಸ್ ಎರಡೂ ಇದರಲ್ಲೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, 2 ಭಾಗ ಮಾಡಿಟ್ಕೊಂಡಿದ್ದೆ. ಸೊ ಇಲ್ಲಿ ನಾನು ಲೆಂತ್ ಬಂದುಬಿಟ್ಟು 9 ಇಂಚು ತೊಗೊತಾ ಇದ್ದೀನಿ, ರೆಡಿ ಬಂದು 8 ಸಿಕ್ಕಿದ್ರೆ ಓಕೆ, 1 ಇಂಚು ಜಾಸ್ತಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಫೋಲ್ಡಿಂಗ್ ಯಾವ ಥರ ಮಾಡಿದೆ ಅಂತ ನೋಡಿದ್ರಲ್ವಾ. ಸೊ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ವಿಡ್ತ್ ಬಂದುಬಿಟ್ಟು 7.5 ಇಂದ 8 ಇಟ್ಕೊಳ್ಳಿ ಸಾಕು, ತುಂಬ ಸಣ್ಣ ಇದ್ದರೆ 7 ಇಟ್ಕೊಳ್ಳಿ. ಸೊ 7-6.5 ಇಟ್ಕೊಂಡ್ರು ನೋ ಪ್ರಾಬ್ಲಮ್, ಸ್ವಲ್ಪ ಗುಂಡುಗಿರೋರ್ಗಾದರೆ 7.5 ಇಂದ 8 ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿ 1/2 ಇಂಚು ಮೇಲೆ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇದು ಮೇಲ್ಭಾಗ ಕಚ್ಚಾಗೆ. ಸೊ ಅದಾದಮೇಲೆ ಇಲ್ಲಿ 1.5 ಅಷ್ಟು ನೆಕ್ಗೆ ಇಟ್ಕೊಳ್ಳಿ, ಅದಾದಮೇಲೆ 3 ಇಂಚಷ್ಟು ನೆಕ್ ಡೀಪ್ ತೆಗೀರಿ, 2.5 ಇಲ್ಲಾಂದರೆ 3 ಇಟ್ಕೊಳ್ಳಿ ಸಾಕು. ಜಾಸ್ತಿ ತೆಗಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಚಿಕ್ಕ ಮಕ್ಕಳಿಗಲ್ವ, ನೆಕ್ ಅಗಲ ಆಗೋಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಶೋಲ್ಡರ್ ಬಂದುಬಿಟ್ಟು 2.75 ಇಟ್ಕೊತಾ ಇದ್ದೀನಿ, ರೆಡಿಯಾಗೋಷ್ಟೊಳಗೆ 2.25 ಸಿಗುತ್ತೆ. ಸೊ ಅದಾದಮೇಲೆ ಆರ್ಮೋಲ್ ಡೌನ್ ಬಂದುಬಿಟ್ಟು ನಾನು 4 ತೊಗೊತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು, ನೆಕ್ಗೆ 1.5 ತೊಗೊಂಡಿದ್ದೀನಿ, ನೆಕ್ ಡೀಪ್ಗೆ 2.5 ತೊಗೊಂಡಿದ್ದೀನಿ, 3 ಇಟ್ಕೊಂಡ್ರು ನೋ ಪ್ರಾಬ್ಲಮ್. ಸೊ ಅದಾದಮೇಲೆ ಇಲ್ಲಿ ನೆಕ್ ಆರ್ಮೋಲ್ ಇದೆಯಲ್ವಾ, ಆರ್ಮೋಲ್ ಡೌನ್ ಬಂದು 4 ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಡೌನ್ ಮಾಡಿದ್ದೀನಿ. ಸೊ ಶೇಪ್ ಅನ್ನೋದನ್ನು ಡ್ರಾ ಮಾಡಿದ್ದೀನಿ. ಆ್ಯಂಡ್ ಫ್ರಾಕ್ಗೆ ಕೆಳಗಡೆ ನಾವು 1/2 ಇಂಚ್ ಈ ರೀತಿ ಮೇಲ್ಭಾಗಕ್ಕೆ ಶೇಪ್ ತೆಗೆದ್ರೆ, ಫ್ರಾಕ್ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಶೇಪ್ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಫ್ರಾಕ್ ಕಟ್ಟಿಂಗ್, ಎಷ್ಟು ಈಸಿಯಾಗಿ ಆಗೋಯ್ತಲ್ವಾ ಸ್ನೇಹಿತರೆ. ಸೊ ಇದು ಲೈನಿಂಗ್ ಥರ ನಾನು ಕಟ್ ಮಾಡಿದ್ದೀನಿ. ಸೊ ನಾನು ಫಸ್ಟೇ ಹೇಳಿದ್ನಲ್ವ, 1/2 ಮೀಟರ್ ತೊಗೊಂಡು ನಾನು ಅದರಲ್ಲೇ ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತ್ ಥರ ಒಂದೇ ಕ್ಲಾತಲ್ಲಿ ಕಟ್ ಮಾಡಿದ್ದೀನಿ, ಡಬಲ್ ಕ್ಲಾತ್ ಕಟ್ ಮಾಡಿದ್ದೀನಿ ಅಂತ. ಸೊ ಅದಾದಮೇಲೆ ಇಲ್ಲಿ ಈ ರೀತಿಯಾಗಿ ರೌಂಡ್ ಶೇಪ್ ತೆಗ್ದಾದ್ಮೇಲೆ, ಸೊ ಒಂದನ್ನು ತೊಗೊಂಡು ಬ್ಯಾಕ್ಗೆ ಒಂದು 3 ಇಂಚಷ್ಟು ಈ ರೀತಿ ಸಣ್ಣದಾಗಿ ಒಂದು ನ್ಯಾಚ್ ಹಾಕ್ಕೋಬೇಕು, 3 ಇಂಚು ಅಗಲಕ್ಕೆ, ಉದ್ದಕ್ಕೆ ಸಾರಿ. ಸೊ ಅದಾದಮೇಲೆ ಇಲ್ಲಿ ಮಿಕ್ಕಿರೋ ಕ್ಲಾತ್ ನಾವು ಅವಾಗಲೇ ಕಟ್ ಮಾಡಿದ್ವಲ್ವ, ಅದನ್ನು ಬಫ್ ಸ್ಲೀವ್ಗೋಸ್ಕರ ಎತ್ತಿಕ್ಕೋಬೇಕು ಸ್ನೇಹಿತರೆ. ಸೊ ನಾನು ಫಸ್ಟೇ ಹೇಳಿದ್ನಲ್ವ, ಆ ರೀತಿ ಎರಡೂ ಒಂದೇ ಥರ ಕ್ಲಾತಲ್ಲಿ ಅಂತ. ಸೊ ಇವಾಗ ನೆಕ್ ಅನ್ನೋದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಇದು ಪ್ರಿಂಟು. ಸೊ ರೌಂಡ್ ಹೇಗಿದೆಯೋ ಹಾಗೆ ನೀವು ನೋಡಿಕೊಂಡು ಕ್ಲಾತ್ ಒರಿಜಿನಲ್ ಕ್ಲಾತ್ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿ ಕಟ್ ಮಾಡಿಬಿಟ್ಟು, ರೌಂಡ್ ಶೇಪ್ ಯಾವಾಗ್ಲೂ ನಮಗೆ ಟರ್ನ್ ಮಾಡಿದಾಗ ನೀಟಾಗಿ ಬರಬೇಕು ಅಂದರೆ, ಸೊ ಅಲ್ಲಲ್ಲಿ ಒಂದೊಂದು ನ್ಯಾಚ್ ಹಾಕಬೇಕು. ಆ ರೀತಿ ನ್ಯಾಚ್ ಹಾಕೋದ್ರಿಂದ ನಮಗೆ ರೌಂಡ್ ಶೇಪ್ ಟರ್ನ್ ಮಾಡಿದಾಗ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಈ ರೀತಿಯಾಗಿ ಬ್ಲೌಸಸ್ಗಾಗಿರ್ಬೋದು, ಡ್ರೆಸ್ಸಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಈ ರೀತಿ ನ್ಯಾಚ್ ಹಾಕ್ಕೊಳ್ಳೋದ್ರಿಂದ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಇದನ್ನು ಟರ್ನ್ ಮಾಡಿ ಈ ರೀತಿ ಒಂದು ಪಾಯಿಂಟ್ ಅಥವಾ 2 ಪಾಯಿಂಟ್ ನೀಡಲ್ಗೆ ನಾವು ಕಿನ್ನರಿ ಅಂತ ಮಾಡಿಕೊಂಡ್ರೆ ಫಿನಿಷಿಂಗ್ ಆಗೋಗುತ್ತೆ. ಹಾಗೆ ನೀವು ಒಂದೇ ಸಲ ಸ್ಟಿಚಿಂಗ್ ಎಲ್ಲನೂ ಹಾಕ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಒಂದು ಪಾರ್ಟ್ ಅನ್ನೋದು, ಅದು ಪ್ರಿಂಟ್ ಅನ್ನೋದು ರೆಡಿ ಆಗೋಗುತ್ತೆ. ಸೊ ಈ ರೀತಿಯಾಗಿ ಶೇಪ್ಸ್ ಎಲ್ಲ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬಾ ಈಸಿ,
ನೀವು ಕರೆಕ್ಟಾಗಿ ಕಟ್ಟಿಂಗ್ ನೋಡಿಬಿಟ್ಟು ಕರೆಕ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಾನು ಹೇಳಬಲ್ಲೆ ಕನಿಷ್ಠ ಅಂದ್ರೂ ಒಂದು ಅರ್ಧರಿಂದ ಮುಕ್ಕಾಲು ಅವರಲ್ಲಿ ನೀವು ಬೇಬಿ ಫ್ರಾಕ್ ಅನ್ನೋದು ಕಟ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀರ. ಸೊ ಇದು ಆಯ್ತಲ್ವಾ. ಸೊ ಒಂದು ಪಾರ್ಟ್ ರೆಡಿ ಆಗಿದೆ. ಈಗ ಬ್ಯಾಕ್ ಪಾರ್ಟ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ನಾನು 3 ಇಂಚ್ ಕೆಳಗಡೆಗೆ ಈ ರೀತಿ ಒಂದು ನ್ಯಾಚ್ ಥರ ಹಾಕ್ಕೋಬೇಕು ಅನ್ನಲ್ವಾ. ಸೊ ಈ ರೀತಿಯಾಗಿ ನೀವು ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕು. ನೋಡ್ತಾ ಇದ್ದೀರಾ ಅಲ್ವಾ. ಸೊ ನಾನು ಅದನ್ನು ತೋರಿಸ್ತೀನಿ ನೋಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಸೊ ಮಾಮೂಲಿ ಆ ರೌಂಡ್ ಶೇಪ್ ಇದೆಯಲ್ವಾ, ರೌಂಡ್ ಶೇಪ್ ಅಲ್ದಿರ ನಾವು ಅಲ್ಲಿ ಹೇಗೆ ಕಟ್ ಮಾಡಿದ್ದೀವೋ ಹಾಗೆ. ಸೊ ಇಲ್ಲಿ ಇಲ್ಲಿ ನೋಡಿ ಈ ರೀತಿ ಒಂದು ಇದು ಮಾಡಿ ಆ ಉದ್ದಕ್ಕೆ ಬಂದು ನಿಮಗೆ ವಿ ಶೇಪ್ ಬೇಕಾದರೆ ವಿ, ಇಲ್ಲಾಂದರೆ ಸ್ಕ್ವಯರ್ ಥರ ಶೇಪ್ ಬೇಕಾದರೆ ಸ್ಕ್ವಯರ್ ಥರ, ನಿಮಗೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಹೊಸಬ್ರಾದರೆ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅಷ್ಟೇ ಸ್ನೇಹಿತರೆ, ಅದನ್ನು ನೀಟಾಗಿ ಫಸ್ಟು ರೌಂಡ್ ಶೇಪ್ನ ಕಟ್ ಮಾಡ್ಕೊಬಿಡಬೇಕು. ಅದಾದಮೇಲೆ ನಾವು ಮಾಮೂಲಿ ಹೇಗೆ ಕಟ್ ಮಾಡಿದ್ವಿ ಆ ರೀತಿ ಕಟ್ ಮಾಡಿ ಸೊ ಅದು ನೀಟಾಗಿ ಟರ್ನ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ಅಲ್ಲಲ್ಲಿ 1/2 ಇಂಚ್ಗೆ ಅಥವಾ ಸಾರಿ 1/2 ಇಂಚ್ಗೆ 1 ಇಂಚ್ಗೆ ನ್ಯಾಚ್ ಅನ್ನೋದನ್ನು ಹಾಕ್ಕೊಂಡ್ರೆ ಶೇಪ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಟರ್ನ್ ಮಾಡಬೇಕಾದ್ರೆ ಸೊ ಈ ಕೊನೆ ಏನಿದೆ ಮೇಲ್ಭಾಗ ರೌಂಡ್ ಶೇಪ್ ಹತ್ರ ನಾವು ಶೇಪ್ ತೆಗ್ದಿದ್ದೀವಲ್ವಾ, ಸೊ ಅದನ್ನು ಸ್ವಲ್ಪ ಕೈಯಲ್ಲಿ ಈ ರೀತಿ ಮುಂದಕ್ಕೆ ತಳ್ಳಿದ್ರೆ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೊ ಇದನ್ನು ಆ್ಯಸ್ ಯೂಶ್ವಲ್ ನೀವು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಿದ್ರೆ ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ನೀಟಾಗಿ ರೆಡಿ ಆಗೋಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ನೀವು ನಿಧಾನವಾಗಿ ನೋಡ್ತಾ ನೋಡ್ತಾ ಕಲ್ತಿದ್ದೆ ಆದರೆ, ಪರ್ಫೆಕ್ಟಾಗಿ ನಿಧಾನವಾಗಿ ಕಲ್ತಿದ್ದೆ ಆದರೆ ಖಂಡಿತವಾಗ್ಲೂ ಸ್ಟಿಚಿಂಗ್ ಕಟ್ಟಿಂಗ್ ಅನ್ನೋದು ಪಕ್ಕ ಕಲಿತೀರಾ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ಸ್ಟಿಚಿಂಗ್ ವೀಡಿಯೋಸ್ಗೋಸ್ಕರ. ಸೊ ನೋಡ್ತಾ ಇರ್ಬೋದು, ತುಂಬಾ ಈಸಿಯಾಗಿ ಕಟಿಂಗು ಸ್ಟಿಚಿಂಗು ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ, ಹಾಗೆ ಅರ್ಥಪೂರ್ಣವಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಸೊ ನಿಮಗೇನೇ ಒಂದು ಡೌಟ್ ಇದ್ರೂ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು ಬ್ಯಾಕ್ನ ಪ್ರಿಂಟ್ನ ಹೇಗೆ ರೆಡಿ ಮಾಡಿಕೊಂಡು ಹಾಗೆ ರೆಡಿ ಮಾಡಿಕೊಂಡು, ಸೊ ನಾನಿಲ್ಲಿ ಆಲ್ರೆಡಿ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ ಮಧ್ಯಭಾಗಕ್ಕೆ ಹಿಡ್ಕೊಂಡು ಒಂದು 3 ಇಂಚ್ ಉದ್ದಕ್ಕೆ ನ್ಯಾಚಸ್ನ ಅಂದರೆ ಸ್ಟಿಚ್ನ ಡಾಟ್ಸ್ನ ಹಿಡ್ದಿದ್ದೀನಿ. ಸೊ ಫ್ರಾಕ್ಗೆ ಆ ಥರ ಡಾಟ್ಸ್ ಹಿಡಿಯೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದಾದಮೇಲೆ ಶೋಲ್ಡರ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಲೇಸ್ ಎಲ್ರಿಗೂ ಅಟ್ಯಾಚ್ ಮಾಡೋದು ಗೊತ್ತಿರುತ್ತಲ್ವ, ಸೊ ಅದಕ್ಕೆ ತೋರಿಸಿಲ್ಲ. ಆ್ಯಂಡ್ ಡಾಟ್ಸ್ ಅಷ್ಟೇ, ಸೊ ಮಾಮೂಲಿ ಬ್ಲೌಸ್ಗೆ ನಾವು ಹಿಂದ್ಗಡೆ ಬ್ಯಾಕಲ್ಲಿ ಯಾವ ರೀತಿ ಡಾಟ್ಸ್ ಹಿಡಿತೀವೋ ಸೇಮ್ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ. ಅಂದರೆ ಇಲ್ಲಿ ಫ್ರಂಟ್ಗೂ ಬ್ಯಾಕ್ಗೂ ಎರಡಕ್ಕೂ ಡಾಟ್ಸ್ ಹಿಡಿಬೇಕು. ಸೊ ಹಿಡಿದ್ರೆ ತುಂಬ ಚೆನ್ನಾಗಿ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ಓಕೆನಾ. ಸೊ ಇದಿಷ್ಟು ಸ್ಟಿಚಿಂಗ್ ಆಯಿತು. ಸೊ ಇವಾಗ ನಾವು ಮುಂದಿನ ಬಫ್ ಸ್ಲೀವ್ ಯಾವ ಥರ ಕಟ್ ಮಾಡೋದಂತ ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಬಫ್ಗೆ ಏನಿಲ್ಲ ಸ್ನೇಹಿತರೆ, ಈ ರೀತಿ ಫಿಲ್ಡ್ಸ್ ಅನ್ನೋದನ್ನು ನೀವು ಇಡ್ತಾ ಹೋಗಬೇಕು. ಬೆರಳಲ್ಲಿ ನೀವು ಮುಂದಕ್ಕೆ ತಳ್ಳಿದ್ರೆ ಸಾಕು. ಸೊ ನೋಡ್ತಾ ಇರ್ಬೋದು, ಈ ರೀತಿ ನೀವು ಮುಂದಕ್ಕೆ ತಳ್ಳಿದ್ರೆ ತಾನಾಗೆ ಸ್ಟಿಚಿಂಗ್ ಬಫ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ನಾವು ಮತ್ತೆ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಸೊ ಬಫ್ ಸ್ಲೀವ್ಗೆ ಯಾವಾಗಲೂ ಅಷ್ಟೇ ನಾವು ಫಿಲ್ಟ್ ಹಿಡ್ದಿದ್ವಲ್ಲ ಅದನ್ನು ಉಲ್ಟಾ, ಈಗ ಫಸ್ಟು ಈ ಕಡೆ ಹಿಡ್ದಿದ್ವಿ, ಆ ಮೇಲ್ಭಾಗ ಏನಿದೆಯೋ ಅದನ್ನು ಉಲ್ಟಾ ಅಂದರೆ ಅದರ ಆಪೋಸಿಟ್ ವೇಯಲ್ಲಿ ಫಿಲ್ಟ್ನ ಈ ಕಡೆ ಟರ್ನ್ ಮಾಡ್ಕೊಂಡು ಹಿಡ್ದಿದ್ದೆ ಆದರೆ ಫಿಲ್ಟ್ಸ್ನ, ಬಫ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಸ್ನೇಹಿತರೆ. ಸೊ ಯಾರಾದರೂ ನಿಮಗೆ ಇದು ಕನ್ಫ್ಯೂಷನ್ಸ್ ಇತ್ತು ಅಂದರೆ, ನಾನು ಸಪ್ರೇಟಾಗಿ ಬಫ್ ಸ್ಲೀವ್ನ ನೀಟಾಗಿ ಸ್ಲೀವ್ ಕಟ್ ಮಾಡಿ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ. ಏನಿಲ್ಲ, ಫಸ್ಟಿಗೆ ಫಿಲ್ಟ್ ಹಿಡಿತೀವಲ್ವ ಅದನ್ನು ಮೇಲೆ ಆಪೋಸಿಟ್ಟಾಗಿ ಈ ಕಡೆ ತಿರುಗಿಸಿ ಸ್ಲೀವು ಫಿಲ್ಟ್ನ ಹಿಡ್ದಿದ್ದೆ ಆದರೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಇಷ್ಟೇ ಸ್ನೇಹಿತರೆ. ಸೊ ಇದಕ್ಕೆ ಇವಾಗ ಲೇಸ್ ಅನ್ನೋದನ್ನು ಅಟ್ಯಾಚ್ ಮಾಡಬೇಕು. ನಾನೊಬ್ಬಳೇ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಸಾರಿ, ಇಗ್ನೋರ್ ಮಾಡಿ. ಸೊ ಇದಕ್ಕೆ ಈ ರೀತಿಯಾಗಿ ಲೇಸ್ ಅನ್ನೋದನ್ನು ಅಟ್ಯಾಚ್ ಮಾಡಬೇಕು. ಸೊ ಅಟ್ಯಾಚ್ ಮಾಡಿದ್ರೆ ನೋಡಿ ಅಟ್ಯಾಚ್ ಮಾಡಾಗಿದೆ. ಸೊ ಇದೆಲ್ಲ ಗೊತ್ತಿರುತ್ತಲ್ವ, ಅದಕ್ಕೆ ನಾನು ವೀಡಿಯೋ ಲೆಂತ್ ಆಗುತ್ತೆ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಬಫ್ ಅನ್ನೋದು ಎಷ್ಟು ನೀಟಾಗಿ ಕ್ರಿಯೇಟ್ ಆಗಿದೆ. ಸೊ ಅದನ್ನು ನಾನು ಆಲ್ರೆಡಿ ಒಂದನ್ನು ಅಟ್ಯಾಚ್ ಮಾಡಿದ್ದೀನಿ. ಏನಿಲ್ಲ ಸ್ನೇಹಿತರೆ, ನಾವು ಮಾಮೂಲಿ ಸ್ಲೀವ್ ಹೇಗೆ ಅಟ್ಯಾಚ್ ಮಾಡ್ತೀವೋ ಹಾಗೆ ನೋಡ್ಕೋಬೇಕು ಫಸ್ಟು. ಸೊ ಮಧ್ಯದಿಂದ ನೋಡಿಕೊಂಡು ಈ ಕಡೆ ಆ ಕಡೆಗೆ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು, ಸೊ ಅದನ್ನು ಆ್ಯಸ್ ಯೂಶ್ವಲ್ ಸ್ಲೀವ್ ಹೇಗೆ ಅಟ್ಯಾಚ್ ಮಾಡ್ತೀವೋ ಆ ರೀತಿಯಾಗಿ ಅಟ್ಯಾಚ್ ಮಾಡೋದಷ್ಟೇ. ಸೊ ಬಫ್ ಸ್ಲೀವ್ ಅನ್ನೋದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಫ್ರಾಕ್ಸ್ಗಾಗಿರ್ಬೋದು
ಲಂಗ ಬ್ಲೌಸಸ್ಗಾಗಿರ್ಬೋದು ಚೆನ್ನಾಗಿರುತ್ತೆ. ಇವನ್ ಈಗ ಬ್ಲೌಸಸ್ಗೂ ಹೊಲ್ಕೊತೀವಲ್ವ, ಸೊ ಬಫ್ ಸ್ಲೀವ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಮುಂದೆ ಬರೋಂಥ ವೀಡಿಯೋದಲ್ಲಿ ಯಾವುದ್ರಲ್ಲಾದರೂ ನಾನು ಇಲ್ಲ ಸಪ್ರೇಟಾಗಿ ಬಫ್ ಸ್ಲೀವ್ ಯಾವ ಥರ ಹೊಲಿಯೋದು ಬಫ್ ಸ್ಲೀವ್ ಅಂತ ನಾನು ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಅಕಸ್ಮಾತ್ ಬಫ್ ಸ್ಲೀವ್ ಏನಾದರೂ ಇಷ್ಟ ಇಲ್ಲ ಅಂದರೆ ಮಾಮೂಲಿ ಸ್ಲೀವ್ ಹೇಗಿರುತ್ತೋ ಹಾಗೆ ನಾವು ಅಟ್ಯಾಚ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಇವೆರಡು ಆದಮೇಲೆ ಈಗ ನಮಗೆ ಮೇಲೆ ಟಾಪ್ ಎಲ್ಲ ಫುಲ್ ರೆಡಿಯಾಗಿದೆ, ಏನೂ ಇದಿಲ್ಲ. ಸೊ ನಾವು ಫಸ್ಟೇ ಕ್ಲಾತ್ನ ಮಡಚಿ ಎತ್ತಿಟ್ಟಿದ್ದಲ್ವಾ, ಸೊ ಒರಿಜಿನಲ್ಲು ಮತ್ತು ಲೈನಿಂಗು. ಸೊ ಅದನ್ನು ನೋಡಿ ಈ ರೀತಿಯಾಗಿ, ಆ್ಯಕ್ಚುಲಿ ಇದು ಸೀರೆದು ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ಮಮ್ಮನ್ ಡಾಟರ್ ಡ್ರೆಸ್ ಮ್ಯಾಚಿಂಗ್ ಡ್ರೆಸ್ ಥರ. ಸೊ ನೋಡಿ ಇಲ್ಲಿ ಕೆಳಗಡೆ ಏನು ಸ್ಟಿಚ್ ಹಾಕೋಂಗಿಲ್ಲ, ಮೇಲ್ಭಾಗ ಫುಲ್ಲು ಅದು ಇದು ಒಂದೇ ಸಮಕ್ಕೆ ಒಂದೊಂದು ಮೀಟ್ರ್ ತೊಗೊಂಡಿರ್ತೀವಲ್ವ, ಎರಡನ್ನು ಸೇರಿ ಅಟ್ಯಾಚ್ ಮಾಡಿ ಈಗ ಫಿಲ್ಸ್ ಅನ್ನೋದನ್ನು ಹಿಡಿಬೇಕು. ಸೊ ತುಂಬಾ ಈಸಿ, ನಾನು ಫಸ್ಟೇ ಹೇಳಿದ್ದಂಗೆ. ಸೊ ನೀವು ಬರೀ ಬೆರಳುಗಳಲ್ಲಿ ಮುಂದಕ್ಕೆ ತಳ್ಳಿದ್ರೆ ನಿಮಗೆ ಅಲ್ಲಿ ಫಿಲ್ಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ. ಸೊ ಅಷ್ಟೇ ನೋಡಿಕೊಂಡು ನಮ್ಮ ಮೇಲೆ ಟಾಪ್ ಏನಿದೆ ಅದಕ್ಕೆ ತಕ್ಕಂಗೆ ನಾವು ಫಿಲ್ಟ್ರ್ಗಳನ್ನ ಇಟ್ಕೋಬೇಕು. ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೊಂದೆರಡು ಫಿಲ್ಟ್ ಇಟ್ಕೊಂಡ್ರೆ ಓಕೆ, ಸ್ವಲ್ಪ ಕಮ್ಮಿ ಇದೆ ಅಂದರೆ ಒಂದೆರಡು ಫಿಲ್ಟ್ ಬಿಚ್ಚಿಕೊಂಡ್ರೆ ಓಕೆ. ಇದರಲ್ಲಿ ಏನು ನಮಗೆ ತುಂಬ ಗಾಬರ ಪಡೋವಂಥದ್ದು, ಅಯ್ಯೋ ಚಿಕ್ಕದಾಗಿ ಹೋಗಿದೆ, ಅಯ್ಯೋ ದೊಡ್ಡದಿದೆ ಅನ್ನೋದು ಏನೂ ಟೆನ್ಷನ್ ಇಲ್ಲ ಸ್ನೇಹಿತರೆ, ಹೇಳ್ತಾ ಇದ್ದೀನಲ್ವಾ. ಸೊ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಅದಾದಮೇಲೆ ಫಸ್ಟ್ ಒಂದ್ಸಲ ಅಳತೆ ಮಾಡ್ಕೊಳ್ಳಿ ಯಾವುದಕ್ಕೆ ನಾವು ನೋಡಿ ಇಲ್ಲಿ ಜಾಸ್ತಿ ಇರುತ್ತೆ ಅಂತ ನಾನು ಒಂದು ಫಿಲ್ಟ್ ಹಿಡಿತಾ ಇದ್ದೀನಿ. ಸೊ ನಾವು ಫಸ್ಟ್ ಬಾಟಮ್ ರೆಡಿ ಮಾಡಿಟ್ಟಿದ್ವಲ್ವ, ಸಾರಿ ಟಾಪು, ಸೊ ಅದನ್ನು ನೋಡಿ ಇದನ್ನು ಈ ರೀತಿ ಫಸ್ಟ್ ಹಿಡಿದು ನೋಡ್ಕೊಳ್ಳಿ ಕರೆಕ್ಟಾಗಿ ನಮಗೆ ಇದೆಯಾ ಇಲ್ವಾ ಅಂತ. ಸೊ ಈಗ ಕರೆಕ್ಟಾಗಿ ಇದೆ. ಸೊ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೊಂದೆರಡು ಫಿಲ್ಟ್ ಇಟ್ಕೊಳ್ಳಿ, ಇಲ್ಲ ಕಮ್ಮಿ ಇದ್ದರೆ ಆ ಕಡೆ ಲಾಸ್ಟ್ ಈ ಕಡೆ ಲಾಸ್ಟ್ ಒಂದು ಫಿಲ್ಟ್ ಬಿಚ್ಚಿಕೊಂಡ್ರೆ ಓಕೆ, ತುಂಬ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊತಾ ಇದ್ದೀನಿ ಸ್ನೇಹಿತರೆ, ತುಂಬಾ ಆರಾಮಾಗಿ ಆಗೋಗುತ್ತೆ. ಸೊ ಎರಡೂ ಕಡೆಯೂ ಇದನ್ನು ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು, ಒಂದೊಂದು ಹಾಫ್ ಇಂಚ್ ಮೆಷರ್ಮೆಂಟ್ಗೆ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ಕಡೆಯೂ ಸೇಮ್ ಅದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಫುಲ್ ಎಲ್ಲನೂ ಅಟ್ಯಾಚ್ ಮಾಡಿ, ಇಲ್ಲಿ ನೋಡಿ ಫ್ರಾಕ್ ಅನ್ನೋದು ಎಷ್ಟು ಬ್ಯೂಟಿಫುಲ್ಲಾಗಿ, ಇನ್ನೇನಿಲ್ಲ ನಾವು ಸೈಡ್ ಸ್ಟಿಚ್ ಒಂದು ಮಾಡ್ಕೋಬೇಕಷ್ಟೇ, ಅಷ್ಟು ಪರ್ಫೆಕ್ಟಾಗಿದೆ. ಸೊ ನೋಡಿ ಎರಡೂ ಕಡೆಯೂ ಅಟ್ಯಾಚ್ ಮಾಡಿದ್ದೀನಿ. ಈಗ ನಾವು ನಮ್ಮ ಮಕ್ಕಳ ಒಂದು ಬಾಡಿ ಅಳತೆಗೆ ಎಡ್ಜ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೋಡ್ಕೊಳ್ಳಿ ಪಾಪುಗೆ ಹಾಕಿ, ಅದಾದಮೇಲೆ ಈ ಕಡೆ ಆ ಕಡೆ ಒಂದೊಂದು ಇಂಚೋ ಅಥವಾ ಒಂದು ಆ್ಯಂಡ್ ಹಾಫ್ ಇಂಚೋ ಹಿಡಿಬೇಕು ಅಂತ ಅನ್ಸಿದ್ರೆ ಅಷ್ಟನ್ನು ಮಾತ್ರ ಹಿಡೀರಿ, ಕೆಳಗಡೆ ನೀವು ಒಂದು ಹಾಫ್ ಇಂಚ್ ಮೆಜರ್ಮೆಂಟಿಗೆ ಮಾತ್ರ ಹಿಡಿಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ. ತುಂಬಾ ಈಸಿಯಾಗಿ ಬ್ಯೂಟಿಫುಲ್ಲಾಗಿ ಫ್ರಾಕ್ ಕಟ್ಟಿಂಗ್ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸಣ್ಣದಾಗಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಸ್ಯಾರಿದು ಆ್ಯಕ್ಚುಲಿ ನಾನು ಫ್ರಾಕ್ ಆಗಿ ಸ್ಟಿಚ್ ಮಾಡಿರೋದು ಕನ್ವರ್ಟ್ ಮಾಡಿದ್ದೀನಿ. ಸೊ ನನ್ನ ಸ್ಯಾರಿ ಬ್ಲೌಸ್ ಪೀಸ್ ಏನಿದೆಯೋ ಅದರಲ್ಲಿ ಬೇಬಿ ಮಾಗೆ ಈ ರೀತಿ ಫ್ರಾಕ್ ಅನ್ನೋದನ್ನು ಸ್ಟಿಚ್ ಮಾಡಿದ್ದೀನಿ ನೋಡಿ. ನನ್ನ ಮಗಳು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಸಪ್ರೇಟಾಗಿ ಬ್ಲೌಸ್ನ ತೊಗೊಂಡು ನೀವು ಬ್ಲೌಸ್ ಹೊಲ್ಕೊಳ್ಳಿ. ಈ ರೀತಿ ನಿಮ್ಮ ಸ್ಯಾರಿ ಬ್ಲೌಸ್ ಪೀಸ್ನ ನಿಮ್ಮ ಮಕ್ಕಳೇನಾದರೂ 3 ವರ್ಷ 2.5 ವರ್ಷ ಮಕ್ಕಳಾಗಿದ್ದರೆ ಈ ರೀತಿ ಮಮ್ಮ ಆ್ಯಂಡ್ ಡಾಟರ್ ಡ್ರೆಸ್ ಮ್ಯಾಚಿಂಗ್ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಈ ಫ್ರಾಕ್ ಅಂತೂ ತುಂಬಾ ಸೂಪರಾಗಿ ಇಷ್ಟ ಆಗಿದೆ, ಹಾಗೆ ಚೆನ್ನಾಗಿ ಸೂಟ್ ಆಗಿದೆ. ಐ ಹೋಪ್ ನಿಮಗೆ ಈ ಒಂದು ಸ್ಟಿಚಿಂಗ್ ಕಟಿಂಗ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಬಾಯ್.